हाय हेलो नमस्ते वेलकम टू अवर चैनल इवत निम्गे वन रेसिपी तिळिसिकोडबेकु अंतिदीनि अदु फ्लैट सीड्स अक्षे बीजद चटनी पुडी अदु हेगे माडोदु अदक्के एनेनु बेकु अंत तिळिसिकोड्तीनि बन्नि ओंदु कप फ्लैट सीड्स लो फ्लेम अल्लि फ्राई माड्कोळ्ळबेकु अदु स्वल्प कलर एल्ल चेंज आगुत्ते ओंदु स्वल्प लाइट कलर चेंज आगि चिटपट अंत साउंड बरुत्ते अल्लिवरेगू नावु ई रीति फ्राई माड्कोळ्ळबेकु नोडि चिटपट अंत साउंड बर्ता इदे ई रीति चिटपट अंत अन्नोवरेगू नावु फ्राई माड्कोळ्ळबेकु नोडि इवाग इदु फ्राई आगिदे नावु वन प्लेट गे ट्रांसफर माड्कोळ्ळोण इवग फ्लैट सीड्स ऐन तक अदे कपल हाफ कपस्ट कडलेकाय बीज इदु कूड़ा लो फ्लेम चेन्नागी फ्राई माड्कोळ्ळबेकु कडले बीजन चेन्नागी फ्राई माड्कोळ्ळबेकु ई रीति रोस्ट माड्कोळ्ळबेकु कडलेकाय बीज बड़वर बादामी अंतने हेळ्तारे हागे इदु मक्कळिगे मेमोरी पवर् कूड़ा इंप्रूव आगुत्ते ड्राई स्किन इरोर्गेल्ल इदु तुंबाने ओळ्ळे नट्स अंत नव इतना चेन रोस्ट आगे इूड़ा प्लेट के हाकु इवग कपद उद्दीन बड़े सारी उद्दीन का चेना लो फ्लेमल फ्राई मोलो फाइबर कंटेंट जास्ती है बोन्स कूड़ा स्ट्रांग आगते इवग बिली एल्लु इदनु सह हाकोंडु जोतेलेने फ्राई माड्कोळ्ळोण बिली एळ्ळल्लि लो कोलेस्ट्रॉल इदे हागे टेस्ट कूड तुंबा चेन्नागि इरुत्ते नोडि ई रीति रोस्ट आद्मेले तेगिबेकु नेक्स्ट धनिया इदु कूड काल कप्पु ಹಾಕೊಂಡು ಫ್ರೈ ಮಾಡ್ಕೊಳ್ಳಬೇಕು 2 ಮಿನಿಟ್ಸ್ ರೋಸ್ಟ್ ಆದಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಗೆ 1 ಸ್ಪೂನ್ ಅಷ್ಟು ಮೆಣಸು ಕಪ್ಪು ಕಾಳು ಮೆಣಸು ಹಾಕಿ ಮೂರನ್ನು ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಧನಿಯಾ ಕಷಾಯ ಮಾಡ್ಕೊಳ್ಳೋದಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡಿ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಮೆಣಸು ಜೀರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಶೀತ ಕೆಮ್ಮು ಇರೋರಿಗೂನು ಇದು ಕಷಾಯ ಮಾಡಿ ತಗೋಬಹುದು ಒಣಮೆಣಸಿನಕಾಯಿ ಕಾರಕ್ಕೆ ಒಂದು 15 ರಿಂದ 18 ಒಣಮೆಣಸಿನಕಾಯಿ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ 1-2-3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಫ್ರೈ ಆಗಿದೆ ಇದನ್ನು ಕೂಡ ತೆಗೆದಿಟ್ಕೊಳ್ಳಬೇಕು ಹುಣಸೆಹಣ್ಣು ಸ್ವಲ್ಪ ಹಾಕೊಳ್ಳಬೇಕು ಇದು ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಮಿಕ್ಸಿ ಮಾಡುವಾಗ ಒಂದೇ ಕಡೆ ನಿಲ್ಲಲ್ಲ ಚೆನ್ನಾಗಿ ಪೌಡರ್ ಆಗುತ್ತೆ ಅಂತ ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳುತ್ತಿದ್ದೀನಿ ಇವಾಗ ನಾವು ಇದು ಫ್ರೈ ಮಾಡಿರೋದೆಲ್ಲ ಏನಿದೆ ಅದೆಲ್ಲ ಕೂಡ ಚೆನ್ನಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವು ಇದನ್ನ ಮಿಕ್ಸಿ ಮಾಡಬೇಕು ಸೋ ಇದನ್ನ ತಣ್ಣಗಾಗೋದಿಕ್ಕೆ ಬಿಡೋಣ ನೋಡಿ ಇವಾಗ ಇದು ತಣ್ಣಗಾಗಿದೆ ಇದನ್ನ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳೋಣ ಬನ್ನಿ ಫಸ್ಟ್ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಅದನ್ನ ಒಂದ್ಸಲಿ ರಿವರ್ಸ್ ಮಾಡಿ ಒಂದ್ ಸ್ವಲ್ಪ ಅಷ್ಟೇ ಒಂದ್ ಆನ್ ಅಂಡ್ ಆಫ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಆದ್ರೆ ಸಾಕು ನಾವು ಇದಕ್ಕೆ ಫ್ರೈ ಮಾಡಿದ್ವಲ್ವಾ ಈ ಫ್ರೈ ಮಾಡಿ ತಣ್ಣಗಾಗಿರೋದನ್ನೆಲ್ಲಾನು ಇದಕ್ಕೆ ಸೇರಿಸ್ಕೊಳ್ಳಬೇಕು ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಇದನ್ನ ಪೌಡರ್ ಮಾಡ್ಕೊಳ್ಳಬೇಕು ನೋಡಿ ಇಷ್ಟು ಪೌಡರ್ ಆದ್ರೆ
ಸಾಕು ಇದು ಆಗಿದೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಚಟ್ನಿ ಪುಡಿ ಹಾಕೊಂಡು ತಿಂತಾ ಇದ್ರೆ ಎಷ್ಟು ನೀವು ತಿನ್ನೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾನೇ ತಿಂತೀರಾ ಅಷ್ಟು ಚೆನ್ನಾಗಿದೆ ಮತ್ತೆ ಇದು ಫ್ಲ್ಯಾಕ್ಸ್ ಸೀಡ್ಸ್ ಇಂದ ಮಾಡಿರೋದು ಅಂತ ನಿಜವಾಗ್ಲೂ ಗೊತ್ತೇ ಆಗಲ್ಲ ಒಂದಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿ ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿ ತುಂಬಾ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಒಂದಸಲ ಟ್ರೈ ಮಾಡಿ ಹೇಗೆ ಬಂತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗೂ ಶೇರ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು